ಒಬ್ಬ ತರುಣ ದೊಡ್ಡ ಕಲಾವಿದ ಆಗಬೇಕು ಅಂತ ಕನಸು ಹೊತ್ತು ಮನೆ ಬಿಟ್ಟು ನಡೆದ ಪಟ್ಟಣ ಸೇರಿದ ಸುಪ್ರಸಿದ್ಧ ಕಲಾವಿದನ ಹತ್ರ ಸೇರಿಕೊಂಡ ಶಿಷ್ಯ ಸೇರ್ಕೊಂಡ ಮೊದಲಿಂದ ಇದು ಆಸಕ್ತಿ ಇತ್ತಲ್ಲ ಈ ಒಳ್ಳೆ ಮಾರ್ಗದರ್ಶನ ಸಿಕ್ಕದ್ರಿಂದ ತುಂಬ ಪ್ರಗತಿ ಆಯಿತು ಕಲೆಯಲ್ಲಿ ಮೂರು ನಾಲ್ಕು ವರ್ಷ ಸತತ ಪರಿಶ್ರಮ ಮಾಡಿದ ನಂತರ ನಾನು ಚಿತ್ರ ಬಿಡಿಸೋದು ಹೇಗೆ ಜನರ ಅಭಿಪ್ರಾಯ ತಗೋಬೇಕು ಅಂತ ಪ್ರಯತ್ನ ಮಾಡಿದ ಆತ ಸುಮಾರು ಮೂರು ತಿಂಗಳು ಸತತ ಪ್ರಯತ್ನ ಮಾಡಿ ಕ್ಯಾನ್ವಾಸ್ ಮೇಲೆ ಒಂದು ಸುಂದರವಾದಂಥ ನಿಸರ್ಗದ ಚಿತ್ರ ಬರೆದ ದೊಡ್ಡ ಕ್ಯಾನ್ವಾಸ್ ಸಿಕ್ಸ್ ಫೀಟ್ ಬೈ ಫೋರ್ ಫೀಟ್ ಕ್ಯಾನ್ವಾಸ್ ಅಲ್ಲಿ ಮಾಡಿದೆ ಅದನ್ನು ತಗೊಂಡು ಹೋಗಿ ಕಲಾಶಾಲೆ ಮುಂದಿದ್ದ ಬೈಲಿತ್ತ ಹುಲ್ಗಾವಲಿತ್ತು ಎತ್ತರ ಸ್ಥಳದಲ್ಲಿ ಎಲ್ಲರಿಗೂ ಕಾಣಿಸು ಹಂಗಿಟ್ಟ ಚಿತ್ರದ ಕೆಳಗೆ ಒಂದು ಕಾಗದ ಬರೆದಿಟ್ಟ ನಾನೊಬ್ಬ ತರುಣ ಕಲಾವಿದ ನಾಲ್ಕು ವರ್ಷದಿಂದ ಕಲೆ ಕಲಿತಾ ಇದ್ದೀನಿ ಇದು ನನ್ನ ಪ್ರಮುಖ ಚಿತ್ರ ದಯವಿಟ್ಟು ತಾವದನ್ನು ನೋಡಿ ಏನಾದರೂ ತಪ್ಪುಗಳಿದ್ದರೆ ಆ ಸ್ಥಳದಲ್ಲಿ ತಪ್ಪು ಕಾಣಿಸ್ದಲ್ಲ ಅಲ್ಲೊಂದು ಕತ್ರಿ ಗುಂಡು ಹಾಕಿ ಕತ್ರಿ ಗುರುತು ಹಾಕಿದ್ರೆ ತಿದ್ದ್ಕೊಳ್ಳೋಕೆ ಅನುಕೂಲ ಆಗತ್ತೆ ಅಂತ ಬರೆದಿಟ್ಟಿದ್ದ ಚಿತ್ರ ನೋಡೋದಕ್ಕೆ ನೂರಾರು ಜನ ಬಂದು ಸೇರಿದರು ಆ ತರುಣ ಕಲಾವಿದ ಸಂಜೆಗೆ ಮತ್ತೆ ಅಲ್ಲಿ ಹೋದ ಚಿತ್ರ ನೋಡಿದ ಗೆದೇ ಬಿರುದು ಹೋಯ್ತವನು ಚಿತ್ರ ತುಂಬೆಲ್ಲ ಕತ್ತರಿ ಗುರುತು ಎಲ್ಲಿ ನೋಡಿದ್ರೆ ಕತ್ರಿ ಗುರುತು ಮೂಲ ಚಿತ್ರ ಕಾಣಿಸ್ಲಾರ್ದಷ್ಟು ಕತ್ರಿ ಗುರುತು ಅಯ್ಯೋ ಅಂದವನು ಚಿತ್ರ ಇಷ್ಟೊಂದು ತಪ್ಪಿದಾವ ನಾಲ್ಕು ವರ್ಷ ಕಲ್ತದ್ದೆಲ್ಲ ವ್ಯರ್ಥ ಆಯಿತು ನಾನು ಒಂದು ಈ ಸಾಮಾನ್ಯ ಜನರ ಕಣ್ಣಿಗೆ ಅಷ್ಟು ತಪ್ಪು ಕಂಡಿದ್ರೆ ದೊಡ್ಡ ದೊಡ್ಡ ಕಲಾವಿದರು ನನ್ನ ಚಿತ್ರ ಕಣ್ಣೆತ್ತು ಕೂಡ ನೋಡೋಕ್ಕಾಗಲಿಕ್ಕಿಲ್ಲ ಆತ್ಮವಿಶ್ವಾಸ ಕುಸಿದೋಯ್ತು ಆಯ್ತು ಇನ್ನ ನಾನು ಕಲಿಯೋ ಕಲಿಯೋದು ಬೇಡ ನಾಲ್ಕು ವರ್ಷ ಮಾಡಿ ಸಾಕು ಊರಿ ತನ್ನ ಊರಿಗೆ ಹೋಗ್ಬಿಡೋದು ವಾಸಿ ಅಂತ ತೀರ್ಮಾನ ಮಾಡಿಕೊಂಡು ತನ್ನ ಗುರುಗಳಿಗೆ ಹೇಳಿದ ಅವ್ರು ಹೇಳಿದ್ರು ಹುಚ್ಚು ಹುಡುಗ ಯಾರು ಹೇಳಿದ್ರು ನೀನು ಒಳ್ಳೆಯ ಕಲಾವಿದ ಅಲ್ಲ ಅಂಥೇಳಿ ನಾನು ಹೇಳ್ತೇನೆ ಕೇಳು ನೀನು ಉತ್ತಮ ಕಲಾವಿದ ಇನ್ನೂ ದೊಡ್ಡ ಮಟ್ಟವನ್ನು ಮುಡ್ತೀಯ ನೀನು ಯಾರೋ ನಿನ್ನ ಚಿತ್ರದಲ್ಲಿ ತಪ್ಪು ಕಂಡ್ರು ಅಂತ ಹೇಳಿ ಆತ್ಮವಿಶ್ವಾಸ ಕಳ್ಕೊತಾರ ಈಗ ನಾನೊಂದು ಉಪಾಯ ಹೇಳ್ತೀನಿ ಹಂಗೆ ಮಾಡು ಇನ್ನೊಂದು ವಾರದಲ್ಲಿ ಮತ್ತೊಂದು ಸುಂದರ ಚಿತ್ರ ಬಾ ನಿಸರ್ಗ ಚಿತ್ರನೇ ಬರ್ಕೊಂಡ್ಬಾ ಅಂತ ಒಂದು ನನ್ನ ಕಡೆ ಬಾ ಬೈಲಲ್ಲಿ ಇಡಬೇಡ ಆ ಥರನೊಂದು ಮನಸ್ಸಿರಲಿಲ್ಲ ಗುರುಗಳು ಹೇಳಿದಿರಲ್ಲ ಅಂತ ಹೇಳಿ ಒಂದು ವಾರದಲ್ಲಿ ತುಂಬ ಚೆನ್ನಾಗಿ ಚಿತ್ರ ಬರೆದ ಅದು ತುಂಬ ಸುಂದರ ಆಗಿತ್ತು ಅದಂತೂ ಒಂದು ಗುರುಗಳ ಕಡೆ ಹೋದ ಅವರೊಂದು ಹಲಗೆ ಮೇಲೆ ಸೂಚನೆ ತಾವೇ ಬರ್ಕೊಂಡು ಸಿದ್ಧವಾಗಿದ್ರು ಅಲ್ಲಿ ಬರೆದಿತ್ತು ಚಿತ್ರವನ್ನು ತಾಯಿ ದಯವಿಟ್ಟು ನೋಡಬೇಕು ಅದರಲ್ಲಿ ಏನಾದರೂ ಸರಿ ಇಲ್ಲ ಅಂತ ಕಂಡ್ರೆ ಪಕ್ಕದಲ್ಲೇ ಬಣ್ಣಗಳನ್ನು ಕುಂಚುಗಳನ್ನು ಇಟ್ಟಿರ್ತೀವಿ ಅದನ್ನು ಸರಿ ಮಾಡಿ ತಪ್ಪಿರೋದನ್ನು ಸರಿ ಮಾಡಿ ಆದರೆ ಮೂಲದ ಚಿತ್ರದ ಸೊಬಗು ಕೆಡಲಾರ್ದಂಗೆ ಮಾಡಬೇಕಾದದ್ದು ಮುಖ್ಯ ಈ ಚಿತ್ರ ತೆಗೆದಿದ್ದೀನಿ ಅದರ ಮೂಲ ಸೊಬ ಕೆಡಬಾರ್ದು ಎಲ್ಲೆಲ್ಲಿ ತಪ್ಪು ಅನಿಸುತ್ತೋ ನೀವು ಚಿದ್ದಿ ಬರೀ ಗುರುತು ಮಾಡೋದಲ್ಲ ಅದನ್ನ ಸರಿ ಮಾಡಬೇಕು ಕುಂಚುಗಳನ್ನು ಸರಿ ಮಾಡಬೇಕು ಬಣ್ಣ ಇಟ್ಟಿದ್ದೀನಿ ಬ್ರಷ್ ಇಟ್ಟಿದ್ದೀನಿ ಅಂತ ಇಟ್ಟು ಹೋದರು ಬಯಲಲ್ಲಿಟ್ಟು ಕಾಯಿಲೆ ಮನುಷ್ಯನ ಕೂಡಿಸಿ ಇಬ್ರು ಹೊರಬೋದು ಸಾಯಂಕಾಲ ಬಂದು ನೋಡಿದರೆ ಆ ಚಿತ್ರದಲ್ಲ ಒಂದು ಗೆರೆನೂ ಇರಲಿಲ್ಲ ಒಂದು ಬದಲಾವಣೆ ಕಾಣಲಿಲ್ಲ ಹುಡುಗನಿಗೆ ಆಶ್ಚರ್ಯ ಆಯಿತು ಯಾಕೆ ಹೇಗಾಯ್ತು ಗುರುಗಳೇ ಅಂತ ಕೇಳಿದ ಗುರುಗಳು ಹೇಳಿದರು ನೋಡಪ್ಪ ಪ್ರಪಂಚದಲ್ಲಿ ಟೀಕೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಎಲ್ಲರೂ ಟೀಕೆ ಮಾಡ್ತಾರೆ ತಪ್ಪು ಕಂಡು ಹಿಡಿತಾರೆ ಆದರೆ ಸರಿಪಡಿಸೋರು ಬಹಳ ಜನ ಇಲ್ಲಪ್ಪ ತಪ್ಪು ಕಂಡು ಹಿಡಿದು ಭಾಳ ಸುಲಭ ಆ ತಪ್ಪನ್ನು ಸರಿ ಮಾಡೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಅದಕ್ಕೆ ಸ್ವಾಮಿ ನಿಮ್ಮ ಕೆಲಸ ಮಾಡಿದಾಗ ಜನ ಟೀಕೆ ಮಾಡ್ತಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಟೀಕೆ ಮಾಡೋರು ಎಲ್ಲರೂ ಮಾಡ್ತಾರೆ ಕೆಲಸ ಗೊತ್ತಿದ್ದರೂ ಮಾಡ್ತಾರೆ ಗೊತ್ತಿದ್ದರೂ ಟೀಕೆ ಮಾಡ್ತಾರೆ ಸರಿಪಡಿಸೋರು ಮಾತ್ರ ಬುದ್ಧಿವಂತರು ಯಾರಾದರೂ ಬಂದು ಇದ್ರ ಹೀಗೆ ಮಾಡಬಹುದಲ್ಲಪ್ಪ ಅಂತ ಸಲಹೆ ಕೊಟ್ಟಾಗ ಅದನ್ನು ಗೌರವದಿಂದ ಸ್ವೀಕರಿಸಿ ಸರಿಪಡಿಸೋಕೆ ಪ್ರಯತ್ನ ಮಾಡಿ ಟೀಕೆಗಳ ಕಡೆಗೆ ಗಮನ ಕೊಡದೆ ಸಾಧನೆ ಕಡೆ ಗಮನ ಕೊಡೋದು ಭಾಳ ಒಳ್ಳೆಯದು